ನಾನು ನಮ್ಮ ಮನೆಯವರು ಮುನೀಶ್ ಮೊದ್ಗಿಲ ಐಎಸ್ ಅವರು ಸುಮಾರು ಅವರಿಗೆ ಬಹಳ ವರ್ಷ ಹೆಲ್ಪ್ ಮಾಡಿದೀವಿ ನಮ್ಮ ಮನೆಯವರು ಅವಳಿಗೆ ಎಲ್ಲ ಆಕೆಗೆ ಅವರಿಗೆ ಡ್ರಾಫ್ಟ್ ಮಾಡಿ ಕೊಟ್ಟಿದ್ದಾರೆ ಆಕೆ ಹಾಸನದಲ್ಲಿ ಕೂಡ ಸಿಎಟಿ ಗೆ ಹೋದಾಗ ಗವರ್ನಮೆಂಟ್ ವಿರುದ್ಧ ಅದನ್ನ ಡ್ರಾಫ್ಟ್ ಮಾಡಿದವರು ಇವರೇ ಅನೇಕ ವಿಷಯಗಳಲ್ಲಿ ಡ್ರಾಫ್ಟ್ ಮಾಡಿ ಕೊಟ್ಟಿರೋದು ಅಂತ ನಿಜ ನನಗೂ ಗೊತ್ತು ನಾನು ಕೂಡ ಸಪೋರ್ಟ್ ಮಾಡಿದ್ದೆ ಬಟ್ ಬರಬರುತ್ತಾ ದಿನಗಳಲ್ಲಿ ಯಾವಾಗ ಆನರಬಲ್ ಎಂಎಲ್ಎ ಸಾರಾ ಮಹೇಶ್ ಅವರು ಲಾಸ್ಟ್ ಟೈಮ್ ಇದು ಮಾಡಿದ್ರು ಯಾವಾಗ ಈಕೆ ಶಿಲ್ಪಾ ನಾಗ್ ಅವರ ಜೊತೆ ಜಗಳ ತಕೊಂಡ್ರು ಅಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರದ ವಿಷಯ ಇರಲಿಲ್ಲ ಮೌಲ್ಯಾಧಾರಿತ ವಿಷಯ ಇರಲಿಲ್ಲ ಸುಮ್ಮನೆ ಜಗಳ ತಕೊಂಡ್ರು ಇದೆಲ್ಲ ನೋಡ್ತಾ ಬಂದಾಗ ನನಗೆ ಅನೇಕ ವಿಷಯಗಳು ಅವರ ಬಗ್ಗೆ ಗೊತ್ತಾಯಿತು ಮುಂಚೆನೂ ಗೊತ್ತಿತ್ತು